ನೋಡ್ರಿ ಇವ್ರೆ ಸರ್ಕಸ್ ಮಾಡ್ಕೋತಾ ಇಲ್ಲಿ ಮಿಚ್ಚನ್ಕೆ ಇಟ್ಕೊಂಡು ಅಲ್ಲಿ ಮಾರ್ಕ್ ಹಾಕೊಳ್ಳತ್ತಾರೆ ನೋಡ್ರಿ ಲೇನ್ ಹತ್ತಿ ಅಲ್ಲಿ ಅಂತ ಏನ್ ರೈಸ್ ಅಂತ ಜಗ್ಗಿರ್ಲಾಗ ಮತ್ತೊಂದು ಅರ್ಬಿ ಹಾಕೋದ ಅಂತಂದ ಈಗ ಒಣಗಿದ್ದನ್ನ ಅರ್ಬಿ ಹಾಕಿ ಎಕ್ಸ್ಪರಿಮೆಂಟ್ ಮಾಡತ್ತಾ ಬಹಳ ಜನ ಕಮೆಂಟ್ ಮಾಡಿ ಕೇಳಿದ್ರ ಬಹಳ ದಪ್ಪಿದ್ರಿ ನೀವು ಒಮ್ಮೆ ಹೆಂಗ ಸಣ್ಣ ಆದ್ರಿ ಅಂತ ಹೇಳಿ गुड मॉर्निंग श्वेतु वेरी गुड मॉर्निंग इवतिन व्लॉग ना ही स्टार्ट मार आती इवतिन व्लॉग ना स्पेशल ಏನಪ್ಪಾ ಅಂದ್ರ ಬಹಳ ಜನ ಕಮೆಂಟ್ ಮಾಡಿ ಕೇಳಿದ್ರ ನಮ್ಮ ಶ್ವೇತಾನ್ ಸೀಕ್ರೆಟ್ ಏನಂತ ಮೊದಲು ನೀವು ಡೆಲಿವರಿ ಆದ್ಮೇಲೆ ಬಹಳ ದಪ್ಪ ಆಗಿದ್ರಿ ಈಗ ಒಮ್ಮೆ ಸಣ್ಣ ಹೆಂಗ ಆದ್ರಿ ಅಂತ ಹೇಳಿ ಬಹಳ ಜನ ಕಮೆಂಟ್ ಮಾಡಿ ಕೇಳಿದ್ರ ಅದನ್ನ ಎಲ್ಲ ನನಗೆ ಮೆಸೇಜ್ ಒಳಗ ಆಗಲಿ ಕಮೆಂಟ್ ಒಳಗ ಹೇಳಕ ಆಗಿಲ್ಲ ನೋಡಿ ಇಲ್ಲಿ ಎಲ್ಲೂ ಸೇತ್ ಕಾಣತ ನಮ್ಮ ಶ್ವೇತಾನ್ ನೋಡ್ರಿ ಇವತ್ತಿನ ಬ್ಲಾಗ್ ಒಳಗ ಹೆಂಗ ದಪ್ಪಿದ್ದಕ್ಕೆ ಸಣ್ಣ ಆದ್ನಿ ಅಂತ ಹೇಳ್ತೀನಿ ನಟಂಗರ ಇವತ್ತಿನ ಡೇ ಒಳಗ ಏನೆಲ್ಲ ಆಕೆತಿ ನೋಡೋಣ ಅಂತ ಮಿಸ್ ಮಾಡ್ಲಾರದಂಗ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ರಪ್ಪ ಈ ಖುಷಿಗೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ YouTube ಚಾನೆಲ್ ಬೆಳಗಾವಿ ಚಿಟ್ಟೆ ಸ್ಪರ್ಶ ಎಲ್ಲ ಹುಡುಕ ಬಂದಾಳಕ್ಕೆ ಹೌದು ಪೀಕ್ ಬಡ ಅಪಿ ಬಾಯ್ ಬಾಯ್ ದೂಸಾ ಮಂಜನೆ ರೆಡಿ ಆದ ಕೂಡಲೇ ಇದೊಂದು ಒಂದು ರೌಂಡ್ ಹಾ ಚಲೋ ಐತೆ ಗಾಡಿ ಹಿಂದ್ ತಗೊಳಕ್ಕೆ ಮುಂದೆ ತಗೊಳಕ್ಕೆ ಬರೋಂಗ ಆಗೈತಿ ಪೂರ್ತಿ ಬ್ರೇಕ್ ಜಾಮ್ ಆಗಿದೆ ಹೌದು ಬೈ ಬೈ ಒಂದ ಸ್ಟಾರ್ಟ್ ಹೆಂಗ್ ಚಲೋ ಆಗೈತೆ ನೋಡಿ ಬೈ ಕಡೆ ಗಾಡಿ ಇದ್ರು ಬೈ ಇಂಜಿನ್ ಇನ್ನೂ ಅದರ ಅಷ್ಟು ಸ್ಮೂತ್ ಇದೆ ಗಾಡಿ ಹಾ ಹೋ ಹೋ ಹೋಗ್ ಬರ್ರಿ ನೋಡ್ರಿ ಆ ಕಡೆ ಹೋಗಿ ಈ ಕಡೆ ಆಶೆ ಬಂದ್ರ ಒಂದ್ ರೌಂಡ್ ಇಲ್ಲವೂ ಹೇಳಂಗಿಲ್ಲಕ್ಕೆ स्पेशल नाश्ता ऐनप्पा अंतंद्रे रागी रोटी आमेले बीन्स पल्ले आमेले चन्नंगी काळ पल्ले ऐति बर्रिंग अंतंद्रे नाश्ता माडोण अंत ಮತ್ತೆ ನಾ ಡೈಟ್ ತೋರ್ಸತರ ಅಂತ ಅನ್ಕೋಬೇಡ್ರಿ ಸೀಕ್ರೆಟ್ ಇದೆ ಆಮೇಲೆ ಹೇಳ್ತೀವಿ ಈಗ ಫಸ್ಟ್ ಗೆ ನಷ್ಟ ಮಾಡೋಣ ಪೂರ್ತಿ ವಿಡಿಯೋ ಎಲ್ಲಿ ಮಾಡ್ತಾರೆ ನೋಡಿ ನಡಕ್ಕೆ ಯಾವಾಗರೆ ಒಂದ ಕಡೆ ಹೇಳ್ತೀವಿ ಏನ್ ರೇ ಶ್ವೇತ ಬೆಳಗ್ಗೆ ಬೆಳಗ್ಗೆ ಎಲ್ಲಿ ಬಂದಿರಿ ಇದು ಇದನ್ನ ತಗೊಂಡ್ವಿ ಒಂದ ಎರಡು ಚಕ್ರ ಚಕ್ರ ಹಾರ್ಡ್ವೇರ್ ಅಂಗಡಿಗೆ ಬಂದ ಏನ್ ಬಿಡಿಕ್ತನ ಮಾಡೋರಿಗೆ ಅರ್ಬಿ ಒಣ ಹಾಕಕ ಏನು ಒಂದ ಜುಗಾರ್ ಮಾಡಬೇಕು ಅಂತ ಹೇಳಿ ತಗೊಂಡಿವಿ ಹ್ಮ್ ನೋಡಿ ಏನೇನ ಕಿತಾಪತಿ ಮಾಡ್ತೀನಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ನೋಡ್ರಪ್ಪ ಏನೇನ್ ತೋರಿಸ್ತಾರೆ ನೋಡೋಣ ಇವತ್ತು कमी नोड्रिल इवन तक बंद अरवत् रूपाय स्टैंड इवन हिंगते हच्ची इवरले अलती माकार एस्ट बरबंत एंट तक बंदी अच्छे कड़े नाक इच्छे कड़े नाक इष्ट कुंदिर्तव नोड़ नाकु कुंदिर्तव बिड अंद्र ग्याप एस्ट बेकअपट अर्ध अदर नाक नोड्र अस्ट कुंद्री नोड्रीक इवेल हिंग रेडी अद इवन रेडीटार इलोंदार हिंगार बड़गर बड़ीतन मंदिर हाकोरे
ಬಿಟ್ಲೆ ಹೋಲಕ್ತನಿ ಅದ ಎಷ್ಟು ಹೋಲ್ ಒಳಗ್ ಹೋಗ್ಬೇಕು ಅನ್ನೋದಕ್ಕೆ ಮಾರ್ಕ್ ಹಾಕೊಂಡೆ. ಯಾಕಂದ್ರೆ ಅದ ಪಡ್ದ ಐತಿ ಸುಮ್ಮ ಹುಚ್ಚರ ಹುಯ್ಯಿ ಅಂತ ತೆಗದಿರಂಗಿಲ್ಲ ಅದ್ರ ಈಚಿ ಕಡೆ ಏನೋ ಗುರ್ತಕೈತಿ ಅಚ್ಚಿ ಕಡೆ ಪಡದ ಗುರ್ತಾಗಿಲ್ಲ. ಅದಕ್ಕಾಗಿ ಈ ಸೈಡ್ ಪಡದ ನೋಡ್ಕೊಂಡು ಎಷ್ಟು ಇಂಚ್ ಅಗಲ ಇರ್ತೈತಿ ಅಂತ ಹೇಳಿ ನೋಡ್ಕೊಂಡು ಈಗ ಅದ್ರೊಳಗೆ ಎಷ್ಟು ಇಂಚ್ ಹೋಗ್ಬೇಕು ಆಮೇಲೆ ಎಷ್ಟು ಗಟ್ಟು ಹಾಕಬೇಕು ಆಮೇಲೆ ಸ್ಕ್ರೂ ಹಾಕ್ಬೇಕು ಅನ್ನೋದು ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಈಗ ಇಲ್ಲೊಂದು ಮಾರ್ಕ್ ಹಾಕಿ ಗಟ್ಟು ಅದಾವ ಗಟ್ಟು ಇಲ್ಲ ಕಟ್ಟಿಗೆ ಕಟ್ಟಿಗೆ ಪೀಸ್ ಹಾಕೋದು ಅದು ಇನ್ಸುಲೇಷನ್ ಟೇಪ್ ಇತ್ತಲ್ಲ ಸ್ವಲ್ಪ ಕೊಡು ಮಾರ್ಕ್ ಹಾಕೊಳಕ್ಕೆ. ಅಲ್ಲಿ ಆಂಗಲ್ ಐತಿ ಒಳಗ ಹೌದ ನಡೀತೈತಿ ನೋಡ್ರಿ ಇವ್ರ ಸರ್ಕಸ್ ಮಾಡ್ಕೋತ ಇಲ್ಲೇ ಮಿಚ್ಚನ್ಕಿ ಇಟ್ಕೊಂಡು ಅಲ್ಲೇ ಮಾರ್ಕ್ ಹಾಕೊಳತ್ತಾರ ಇನ್ನಲ್ಲಿ ತೂತ್ ತೆಗದ ಆಮೇಲೆ ಅದಕ್ಕೆ ಏನದ ಗಟ್ಟು ಹಾಕಿ ಆಮೇಲೆ ಸ್ಕ್ರೂ ಹಾಕ್ಬೇಕ ನೋಡೋಣ ರೆಡಿ ಆಗಿಂದ ಹೆಂಗ ಹಾಕಿ ತೋರಿಸಿ ನಿಮ್ಗ. ಏ ಇದ 800 ರೂಪಾಯಿ ಖರ್ಚು ಬಂತ ಯಾಕಂದ್ರೆ ಎಲ್ಲ ಸಾಮಾನ್ ತರಲಿ ಅಂದ್ರ ವಿಡಿಯೋ ಮಾಡೋ ಮುಂದದ್ದು ಇದಾಗತ್ತಿತ್ತ. ಮತ್ ಇಲ್ಲಿ ಹೆಂಗ ಬಿಸಿಲು ಜಾಸ್ತಿ ಹತ್ತಂಗಿಲ್ಲ ಒಣಗ್ತಾವ ಮಳೆ ಗಾಳಿ ಇರ್ಲಿ ಬಿಸಿಲಿರ್ಲಿ ಏನೇ ಇರ್ಲಿ ಒಣಗ್ತಾವ. ಇನ್ನೊಂದ್ ಏನಪ್ಪಾ ಅಂದ್ರೆ ಬಿಸಿಲು ಹಾಕೋದ್ರೆ ಅರಿ ಬೆಳಕಾವ ಆಮೇಲೆ ಈಚೆ ಕಡೆ ಹಾಕೋದ್ರಿಂದ ಕಣ್ಣಿಗೂ ಕಾಣಿಸಂಗಿಲ್ಲ. ಮೊದಲು ಒಂದ್ಸಲ ಹಾಕಿದ್ವಿ ನಾವಿಲ್ಲೇ ಬಟ್ ಬಾಳ ಮ್ಯಾಲ ಆಗಿತ್ತು ಬಾಳ ಮ್ಯಾಲ ಆಗಿತ್ತದ. ಇದು ಕರೆಕ್ಟ್ ಐತೆ ಈಗ ತೋರಿಸ್ತೇವೆ ಆಮೇಲೆ ತೋರಿಸ್ತೇವೆ ಹೆಂಗ ಅರಿವಿ ಹಾಕಿ ತೋರಿಸ್ತೇವೆ. ಪ್ರಭು ಶ್ರೀರಾಮ ಇದನ್ನ ಕಟ್ಟುವಾಗ ಏನಂತಾರೆ ಅದಕ್ಕೆ ಸೇತುವೆ ಕಟ್ಟುವಾಗ ಅಳಿಲ್ ಬಂದು ಅಳಿಲ್ ಸೇವೆ ಮಾಡ್ತೈತಂತ. ನಾನು ಪ್ರಭು ಶ್ರೀರಾಮಕ್ಕೆ ನನ್ನಷ್ಟಕ್ಕೆ ನಾ ಹೊಲಿಸ್ಕೊಳತ್ತಿಲ್ಲ ಆದರೂ ನೀ ನನಗೆ ಬಂದು ಇದು ನನ್ನ ಸೇವೆ ಮಾಡತ್ತಿಯಲ್ಲ ನನಗೆ ಅದ ನೆನಪು ಬಂತ. ಯಾಕಂದ್ರೆ ಇಷ್ಟ ಕಟ್ಗಿನ ಕುಂತ ಈಟ ಪ್ಲೇಟ್ಲೆ ಕಟ್ ಮಾಡತ್ತಿಯಲ್ಲ ಅದ ಎಲ್ಲರ ಕೈಗೆ ಹಚ್ಕೊಂಡು ಬಿಡು ಸಾಕು ಒಟ್ಟು ನನಗೆ ಹೆಲ್ಪ್ ಮಾಡಾಕಿ ನೀ ಏನರ ಮಾಡಿ ತಿಕ್ಕ ತಿಕ್ ತಿಕ್ ನೋಡ್ರಿ ಬಡಿಗತನ ಮಾಡತ್ತ ಬಡಿಗೇರ ಅಯ್ಯೋ ಯಾಕೆನೋ ಮಾಡಕ್ಕೆ ನಾ 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 ಅನ್ಕೊಂತ ಮುಕೊಂಡ ಸುಮ್ಮಲ್ಲಿ ಒಳಗ್ ಕೆಲ್ಸ ಆತ ಇಲ್ಲ ಏನು ಮಾಡಿಸ್ಕೊಡ ಎಲ್ಲಕ್ಕಿ ನೋಡ್ರಿ ಹತ್ತಿ ಅಲ್ಲಿಂತ ಸಂತೋಷ. ಈಗ ಅದೆಲ್ಲ ಪ್ರೊಸೆಸಿಂಗ್ ಅಂತೂ ಆತ ಈಗ ಹೋಗಿಂದ ತೋರಿಸ್ತೇನೆ ಈಗ ಹೋಗಿದ್ದ ತೋರಿಸ್ತೇನೆ ಈಗ ಹೆಂಗ ರೆಡಿ ಆಗೈತೆ ಅಂತ ಹೇಳಿ ಈಗ ದಾರ ತಗೊಂಡ್ಬರೋದೈತಿ ಅವ್ರಿಗೆ ಅರ್ಬಿ ಹಾಕಿ ತೋರಿಸ್ತಾಳ ನಮ್ ಶ್ವೇತಾ ಹೆಂಗ ಕಾಣ್ತಾವ ಹಾಕೋದಯ್ಯ ಇನ್ನ ಲಾಗ್ ಎಡಿಟ್ ಮಾಡಿಲ್ಲ ನೋಡ್ರಿ ಹಿಂಗ್ ರೆಡಿ ಆಗೈತಿ. ಈಗ ಇವ್ರ ದಾರ ಹಾಸಕತ್ತಾರ ಕೊಡಿ ಇಲ್ಲಿ ಮತ್ತೆ ಹಾಕಿ ಇಡ್ತೀರ ಅಲ್ಲಿ ನಿಂತ ನೆಕ್ಕಡೆ ಅಷ್ಟು ಕೊಡ್ತೇನೆ ಇಲ್ಲ ಓಕೆ ನೋಡ್ರಿ ಎಷ್ಟ್ ಚಂದ ತಿರುಗ್ತೈತದ ಟರ್ನ್ ಆಗ್ತದೆ ಫುಲ್ ಕಟ್ಟಿಂದ ತೋರಿಸ್ತೇವೆ ನಿಮ್ಗೆ ಈಗ ಇದು ಹೆಂಗ ರೆಡಿ ಆತಂತ ಹೇಳಿ ಹೌದಿಲ್ರಿ ಹಾ ಪಪ್ಪ ಹೇಳ್ದಂಗ ಪಿನ್ ಹಾಕಿದ್ರೆ ನಡೀತಿರ್ತಾನೆ ಬರಂಗಿಲ್ಲ ಬಿದ್ದ ಬಿಡ್ತಿರ್ತಾನ ಅದು ಈಗ ಅಷ್ಟೇ ಕಟ್ ಮಾಡ್ಬೇಕೇನೆ ಇದನ್ನ ಮತ್ತೊಂದ್ ಅರ್ಬಿ ಹಾಕೋದ ಅಂತಂದ ಈಗ ಒಣಗಿದ್ದು ಅರ್ಬಿ ಹಾಕಿ ಎಕ್ಸ್ಪೆರಿಮೆಂಟ್ ಮಾಡತ್ತ ಈ ಮಾಡೋ ಗದ್ದಲ್ದಾಗ ಏನತ್ತ ಕೈ ಸುಟ್ಟು ನಂದಿಲ್ಲ ಎಸ್ 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 ಪರ್ಫೆಕ್ಟ್ ಹ್ಞೂ ಉಲ್ಟ ದುಗ್ಸದ ಚಲೋ ಆತ ಹ್ಞೂ
ಈಗ ಮಳೆಗಾಲದಾಗ ಸಹಿತ ನಿನಗೆ ಏನು ಪ್ರಾಬ್ಲಮ್ ಇಲ್ಲ. ಹೆಗಲ್ ಮೇಲೆ ಹಾಕೋಬೇಕೇನ ಅವತ್ತ? ಸರಿ ಹಾಕೋರಿ ಹಾಕೋರಿ, ಕೈ ಸುಡ್ತೀಗ ಲಾಗ್ ಎಡಿಟ್ ಮಾಡ್ತೀನಿ ಕೂತು. ಫೈನಲಿ ಮುಂಜಾನಿಂದ ಕಷ್ಟಪಟ್ಟು ಕೈ ಸುಟ್ಕೊಂಡು ಆಮೇಲೆ ಹೆಬ್ಬಟ್ಟದ ಮೇಲೆ ಎರಡು ಸಲ ಸುತ್ತಿಗೆ ಹೊಡೆಸ್ಕೊಂಡು ಅರ್ಬಿ ಹಾಕೋದು ರೆಡಿ ಆಯ್ತು. ಈಗ ನಮ್ಮ ರೂಮ್ ಒಳಗೆ ಗುಡ್ ಮಾರ್ನಿಂಗ್ ತಗೊಳ್ಳೋ ಮುಂದೆ ಅರ್ಬಿಗಳು ಇಂಟ್ರಾಕ್ಟ್ ಮಾಡಂಗಿಲ್ಲ ನಮಗೆ. ಈಗ ನಮ್ಮ ಶ್ವೇತ ಫಸ್ಟಿಗೆ ತಂದು ಶರ್ಟ್ ಹಾಕಿ ಅಚ್ಚಿಕಡೆ ಹಾಕಿ, ಫಸ್ಟ್ ಅಚ್ಚಿಕಡೆ ಹಾಕಪ್ಪಿ. ಅಂದ್ರೆ ಅಲ್ಲಿಂದ ಬಾ, ಹೌದೇನಿಲ್ಲ ಇಲ್ಲ ಒಂದೊಂದು ಹಾಕಿ ಸರಿಸ್ತಾರೆ. ಹಸಿ ಇದ್ದಿದ್ದು ಅರ್ಧಂಬರ್ಧ ಹಸಿ ಅದ ಅರ್ಧ ಒಂದ್ಯಾವ ಸ್ವೆಟರ್ ಬಿತ್ತು ಪಾಪ. ಹಾ ಇದ್ರೊಳಗ ಎರಡು ದಾರ ಅದಾವು, ಕೆಳಗಿನ ದಾರಕ್ಕೆ ಹಾಕ್ಬೇಕು ಅರ್ಬಿನ. ಅವಾಗಿನ ಕಾಲದಾಗ ಹಿಂಗ್ ಕಾಗದ ಕಳಿಸ್ತಿದ್ರ ಅಂತ ಅರ್ಬಿ ಹಾಕಿ ಕಳಿಸ್. ಆಕ್ಚುಲಿ ಇದು ಫಾರಿನ್ ಸಿಸ್ಟಮ್ ಶತ, ಫಾರಿನ್ ನಾಗ ಮನಿಯಿಂದ ಮನಿ ಕಟ್ಟಿರ್ತಾರೆ ಹಿಂಗ ಹಿಂಗ ಅರ್ಬಿ ಒನ ಹಾಕಾಕ. ನಿಂಗ ತೋರಿಸ್ತೇನೆ ಜಾಗಿರಂಗಿಲ್ಲ, ಅಲ್ಲಿ ಮನಿಯಿಂದ ಮನಿ ಕಟ್ಟಿರ್ತಾರೆ. ಹಿಂಗ ಮನಿಯಿಂದ ಮುಂದಿನ ಮನಿ ಕಟ್ಟಿರ್ತಾರೋ ರೋಡ್ ಮೇಲೆಲ್ಲ ಜೋತ್ ಬಿಟ್ಟಿರ್ತಾರೆ ಅರ್ಬಿಗಳನ್ನ. ಅದನ್ನ ನೋಡಿ ಇನ್ಸ್ಪೈರ್ ಆಗಿ ಮಾಡಿದ್ದಿದೆ ಐಡಿಯಾ. ಎಷ್ಟು ಹಿಡಿಸ್ತಾವು ಅರಿವಿ? ಒಂದು ಎರಡು ಮೂರು ನಾಡು, ಇನ್ನೊಂದು ಹಿಡಿಸ್ತೈತೆ ಬರೋಬ್ಬರ್ ಇನ್ನೊಂದು ಹಿಡಿಸ್ತೈತೆ ನೋಡಿ ಸ್ವತ. ಏನಾರೆ ಪ್ಯಾಂಟ್ ಶರ್ಟ್ ಏನ್ರ ಸ್ಕ್ರೂ ಎಲ್ಲ ತಿರುವಿ ತಿರುವಿ ಹಾಕೇನು ವಾ ಕಟ್ ಆಗ್ಬಾರ್ದು ಅಂತೇಳಿ ಅರ್ಬಿ ವಚ್ಚಕ್ ಹರಿತೈತಲ್ಲ. ಈಗ ಆರಾಮ್ ಕಿಡಕಿ ಗಿಡಕಿ ತಗೊಂಡಿರ್ಬೋದು. ಇನ್ನೊಂದ್ ಸ್ವಲ್ಪ ಜಗ್ಗಿ ಒಂದ್ ಚಡ್ಡಿನೂ ಹಾಕ್ಬೋದು ನೋಡ್ರಿ ಅಲ್ಲಿ ನಂದು ಇಲ್ಲ ಸ್ಪರ್ಶ ಅಂತ ಚಡ್ಡಿ ಹಾಕ್ಬೋದು. ನಾನು ಚೂರು ಜಾಗ ಉಳ್ದೈತಿ ಎಣ್ಣೆಗೆ ಇದಕ್ ಹಾಕಲ್ಲ, ಈ ಸೈಡ್ ಎರಡನೇ ಎಳಿಗೆ ಹಾಕಲ್ಲ. ಹಾಕ್ರ ಏನ್ರಿ ಶ್ವೇತ ಒಟ್ಟು ಎರಡ್ ಎಳಿ ತುಂಬಿಸಿದ್ರಿ ಬಡಿದೈತೆ ಹಿಡ್ಕೊಂಡು ನೋಡೋಣ ಅಡ್ಡಾಡ್ತೇನೆ. ಅಲ್ಲಿ ಮಟ್ಟ ಈಗ ದೊಡ್ಡದ ಅರ್ಬಿ ಹಾಕಿ ಟವೆಲ್ ಅಂತ ಬಡಿತೈತಿ ಫಾರ್ ದಿಸ್ ವಂಡರ್ಫುಲ್ ಆಗದೆ ನೀಟ್ ಅನ್ನೋ ಅಂತ ಅನಸ್ತೈತಿ. ಈಗ ಅದೊಂದ್ ತಂತಿ ಐತಿ, ಅದೊಂದ್ ತಂತಿ ಕಟ್ ಮಾಡ್ಬಿಟ್ಟಿ ಅಂದ್ರೆ ಸ್ವಲ್ಪ ಮುಂದ್ಗಡೆ ಚಂದ ಅನಸ್ತೈತಿ ಹೇಳ್ರಿ. ಈಗ ಅದೊಂದ್ ಕಟ್ ಮಾಡಿ ಬಿಡ್ರಿ. ಆಮೇಲೆ ಇವತ್ ನಾವ್ ಬ್ಲಾಗ್ ಸ್ಟಾರ್ಟ್ ಮಾಡೋ ಮುಂದ ಏನ್ ಹೇಳಿದ್ವಿ ಇನ್ನವರೆಗೂ ಅದನ್ನ ಹೇಳೇ ಇಲ್ಲ, ಬರೀಗ ಇನ್ ಮುಂದೆ ಹೇಳೋಣಂತ. ನೋಡ್ರಿ ನಮಸ್ಕಾರ ಸರ್, ನಾವು ಹೋಗೊಂದ್ ಬಾ ಮುಚ್ಕೊಂದ್ ಬೈಲಿಟ್ಟಂಗಿ ಕಡೆ ಮುಚ್ಕೊಂಡ್ ಜಾನ್ ಐತದ ಜಾನ್ ಮಲಿ ಜಾನ್ ಮಲಿ ಗುಬ್ಬಚ್ಚಿ ಅಲ್ಲ ಹೇಳ್ತೇನೆ ಹೇಳ್ತೇನೆ ಅಂತ ಹೇಳವಲ್ರಲ್ಲ ನೀವು. ನಮಸ್ಕಾರ ಮಾಡ್ರಿ ಅಲ್ಲೊಂದ್ ಮ್ಯಾಲ್ ದೋಪಾ ದೋಪಾ ಬಂದ್ರು ನಂಗೆ ಕಾಣಿಸ್ಲ ಎಲ್ಪ ಅದ. ಕೇಟು ಎಲ್ಲಿ ಹೋಗಿದ್ದೆ? ಯಾಕೆ ಮಾತಾಡುವಲ್ಲಿ? ಓ ತಬಲಾ 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 ತಬಲಾ. ಏನ್ರಿ ಸತ ಇಲ್ಲಿ ಯಾಕೆ ಬಂದ್ ನಿಂತ್ರಿ? ಏನಿಲ್ಲ ನೋಡ್ರಿ, ಬಹಳ ಜನ ಕಮೆಂಟ್ ಮಾಡಿ ಕೇಳಿದ್ರ ಬಹಳ ದಪ್ಪಿದ್ರಿ ನೀವು, ಒಮ್ಮೆ ಹೆಂಗ ಸಣ್ಣ ಆದ್ರಿ ಅಂತ ಹೇಳಿ ಹೇಳ್ಬೇಕು ಹೇಳ್ಬೇಕ ಅಂತಂದ್ರ ನನಗೂ ಟೈಮ ಸಿಕ್ಕಿರಕ್ಕಿಲ್ಲ. ಆಮೇಲೆ ಕಮೆಂಟ್ ಒಳಗ ಮೆಸೇಜ್ ಮಾಡಿ ಹೇಳೋದಂದ್ರ ಅಷ್ಟುದ್ದ ಎಲ್ಲ ಟೈಪ್ ಮಾಡಕ್ ಆಗಂಗಿಲ್ಲ, ಅದಕ್ಕೆ ಇವತ್ತ ಅದ್ರ ಸಲುವಾಗಿನ ವಿಡಿಯೋ ಒಳಗನ ಹೇಳಿದ್ರಾತಂತ ಹೇಳಿ ಹೇಳಾಕತ್ತೇನಿ. ಇವತ್ತು ನಮ್ಮ ಸ್ಪರ್ಶ ಅಂದ್ರೆ ಹುಟ್ಟೋಕಿತ್ತ ಮೊದ್ಲು
ನನ್ನ ವೇಟ್ ಎಷ್ಟಿತ್ತು ಅಂದಾಜ ಅಂದ್ರೆ ಒಂದ 38 ಇರಬಹುದು 40 ಒಳಗೆ ಇತ್ತು ಹಾ ಆಮೇಲೆ ಪ್ರೆಗ್ನೆಂಟ್ ಆದ್ಮೇಲೆ 9 ತಿಂಗಳ ತನ ಅಂದ್ರೆ ಒಂದ 45 ತನ ಬಂದಿತ್ತು ಆಬಿಯಸ್ಲಿ ಪ್ರೆಗ್ನೆಂಟ್ ಇದ್ದಾಗ ಸ್ವಲ್ಪ ವೇಟ್ ಜಾಸ್ತಿ ಆಗ್ತೈತಿ ಯಾಕಂದ್ರೆ ನಮ್ದ ಬೇಬಿದು ಎರಡು ವೇಟ್ ಗ್ರೋತ್ ಆಗ್ತಿರ್ತೈತಿ ಆ ಟೈಮ್ ಒಳಗೆ ಹೀಗಾಗಿ 45 ತನ ಬಂದಿತ್ತು ಅವಾಗ ಆಮೇಲೆ ಡೆಲಿವರಿ ಆದ್ಮೇಲೂ ಸಹಿತ ಅಷ್ಟೇ ಇತ್ತು 46 48 ಅಷ್ಟೇ ಇತ್ತು ಆಮೇಲೆ ಡೆಲಿವರಿ ಆಗಿ ಒಂದು ಎರಡು ತಿಂಗಳು ಅನ್ಕೊಡ್ದ ಫುಲ್ ವೇಟ್ ಗೇನ್ ಆಗಿಬಿಡ್ತು ನಂದು ಎಷ್ಟದ ಬರ್ತಾ 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 ಏರ್ಕೋತಾ ಏರ್ಕೋತಾ ಒಂದು ಐದಾರು ತಿಂಗಳು ಒಳಗಂದ್ರೆ ಒಂದು 57 ಒಂದು 60 ಸಮೀಪ ಬಂದಿರಬೇಕು ಅನ್ಕೋತೀನಿ ಯಾಕಂದ್ರೆ ನಾ ಚೆಕ್ ಮಾಡಿದಾಗ 57 ಇತ್ತು ಆಮೇಲೂ ವೇಟ್ ಜಾಸ್ತಿ ಆಗಿರ್ಬೋದು ಯಾಕಂದ್ರೆ ಭಾಳ ದಪ್ಪ ಇದ್ನೆ ಒಮ್ಮೆ ಈಗ ಎಷ್ಟು ಒಂದು 4 ತಿಂಗಳು ಆತ ಅನಿಸ್ತೈತಿ ನಂದು ವೇಟ್ ಲಾಸ್ ಆಗಿ ಯಾಕಂದ್ರೆ ಲಾಸ್ಟ್ ಹೆಂಗೆ ನಾ ಪ್ರತಿ ಸಲ ಚೆಕ್ ಮಾಡ್ಕೋತಾನೆ ಇದ್ನಿ ಅವಾಗೆಲ್ಲ ಎಷ್ಟು 57 56 ಹಿಂಗೆ ಒಂದೊಂದು ಕೆಜಿ ಇಳ್ಕೋತ ಬರಾತಿತ್ತು ಲಾಸ್ಟ್ ಟೈಮ್ ಮಿಸ್ಕ್ಯಾರೇಜ್ ಆದಾಗೂ ಸಹಿತ ಅವಾಗ ಎಷ್ಟು 50 ಬಂದಿತ್ತು ಇದೆಲ್ಲ ಹಿಂಗೆ ಒಮ್ಮೆ ಅಪ್ ಆಗಿ ಡೌನ್ ಆಗಕ್ಕೆ ಏನು ಕಾರಣಪ್ಪ ಅಂದ್ರೆ ಫಸ್ಟ್ನೇದಾಗಿ ಒಬ್ಬೊಬ್ಬರದ ಮೈ ನಿಂದ್ರಂಗಿಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಹೆರಿಡಿಟಿ ನಮ್ಮ ಪಪ್ಪ ಬಡಕದಾರ ಅವ್ರನ್ನ ಏನರ ಮೇ ಬಿ ನಾನು ಹಿಂಗೆ ಅಂತಾರಲ್ಲ ಹೆರಿಡಿಟಿ ಆ ಟೈಪ್ ಅಂದ್ರೆ ಅವರು ಬಡಕದಾರ ಅಂದ ಕೂಡಲೇ ಇದು ಡೆಲಿವರಿ ಆದ ಕೂಡಲೇ ಅದು ಕುಂತ ತಿಂದಿರ್ತೇವೆ ಹೊಟ್ಟೆ ತುಂಬ ಫುಲ್ ನಾಲ್ಕೈದು ಟೈಮ್ ಅಂದ ಕೂಡಲೇ ಮೈ ಬಂದಿರ್ತೈತಿ ಆಮೇಲೆ ಮೈ ನಿಂದ್ರಂಗಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಹೋಗಿರ್ಬೋದು ಒಂದು ಆಮೇಲೆ ಸ್ವಲ್ಪ ದಿನ ಎಕ್ಸಸೈಸ್ ಮಾಡಿದ್ನಿ ಆಮೇಲೆ ಒಂದೆರಡು ಸಲ ವಾಕಿಂಗ್ ಹೋಗಿ ಬಂದ್ನಿ ಆಮೇಲೆ ಯಾವುದು ಬಿಸಿನೀರು ಲಿಂಬು ಜೇನುತುಪ್ಪ ಅದೊಂದು ಸ್ವಲ್ಪ ದಿನ ಕುಡಿದ್ನಿ ಬಟ್ ಯಾವುದೂ ಕಂಟಿನ್ಯೂ ಮಾಡಿಲ್ಲ ನಾನು ಪರ್ಟಿಕ್ಯುಲರ್ ಆಗಿ ಇದನ್ನು ಮಾಡೀನಿ ಇದಕ್ಕೆ ಸಣ್ಣಾಗೇನಿ ಅಂತ ಹೇಳೋಕ್ಕಾಗಿಲ್ಲ ಯಾಕಂದ್ರೆ ಒಂದು 4 ದಿನ ಎಕ್ಸಸೈಸ್ ಮಾಡಿದು ಒಂದು 4 ದಿನ ಲಿಂಬು ನೀರು ಕುಡಿದು ಆಮೇಲೆ ಒಂದು ತಿಂಗಳು ಬಿಟ್ಟು ಬಿಡೋದು ಹಿಂಗಾಗೈತಿ ಯಾಕಂದ್ರೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ನಮ್ಮ ಸ್ಪರ್ಶನ ಹಿಡ್ಕೊಳ್ಳೋದ್ರಾಗ ಸಾಕಾಗ್ತೈತಿ ಆಕೆ ಒಂದು ಕಡೆ ಕುಂತಲ್ಲೇ ಕುಂದ್ರಂಗಿಲ್ಲ ಆಕಿನ ಹಿಡಿಯೋಗೊಡ್ದ ಅಂದ್ರೆ ನನಗೆ ಎಕ್ಸಸೈಸ್ ಆಗಿರ್ತೈತಿ ಇಷ್ಟೆಲ್ಲ ಆಗಿ ನಂದು ವೇಟ್ ಈಗ ನಿಮ್ಗೆ ಬೆಳಗ್ಗೆ ಹೋದಾಗ ತೋರಿಸಿದ್ನಿ ಒಬ್ರು ಕಮೆಂಟು ಮಾಡಿದ್ರು ಈಗ ಸದ್ಯಕ್ಕೆ ನಿಮ್ದು ವೇಟ್ ಎಷ್ಟೈತಿ ಅಂತ ಹೇಳಿ 47.9 ಐತಿ 8-9 ಅಷ್ಟೇ ಬರತ್ತಿತ್ತು 9 ಹಿಡೀರಿ 47.9 ಐತಿ ಹಂಗೂ ಏನರ ವೇಟ್ ಲಾಸ್ ಮಾಡ್ಬೇಕು ಅಂತಂದ್ರೆ ನನಗೆ ಗೊತ್ತಿದ್ದ ಪ್ರಕಾರ ಅಂದ್ರೆ ನಾನು ಸ್ವಲ್ಪ ಅವಾಗ ಲಿಂಬು ಮತ್ತು ಜೇನುತುಪ್ಪ ಬಿಸಿ ನೀರು ಹಾಕೊಂಡು ಕುಡ್ದಿನಿ ಮೇ ಬಿ ಅದಕ್ಕೆ ಏನರ ವೇಟ್ ಲಾಸ್ ಆಗಿರ್ಬೋದು ಮತ್ತು ಮೇಲೆ ಕೆಳಗೆ ಅಡ್ಡಾಡ್ತೇನೆ ನಾನು ದಿನಕ್ಕೆ ಒಂದು 10-15 ಸಲ ಅಂದ್ರೆ ಮೇಲೆ ಕೆಳಗೆ ಹಾಕೈತೆ ನನಗೆ ಹಾಂ ಸ್ಪರ್ಶ ಸಹಿತ ನನಗೆ ಒಂದು ಕಡೆ ಕುಂದ್ರಿಸ್ಕೊಡಂಗಿಲ್ಲ ಕಂಟಿನ್ಯೂ ಏನರ ಒಂದು ಅಡ್ಡಾಡ್ಸ್ಕೋತಾನೆ ಇರ್ತಾಳೆ ಆಕೆ ಕೆಲಸ ಹಚ್ಕೋತಾನೆ ಇರ್ತಾಳೆ ಹೀಗಾಗಿ ವೇಟ್ ಲಾಸ್ ಆಗಿರ್ಬೋದು ನಿಮ್ಮ ಪ್ರಶ್ನೆಗೆ ನನ್ನ ಕಡೆಯಿಂದ ಉತ್ತರ ಸಿಕ್ತು ಅನ್ಕೋತೀನಿ ಪರ್ಟಿಕ್ಯುಲರ್ ಆಗಿ ಮತ್ತು ನಮ್ಮ ಶ್ವೇತಾ ಅವ್ರು ಏನು ಎಕ್ಸಸೈಸ್ ಮಾಡೋದಾಗ್ಲಿ ಜಿಮ್ಗೆ ಹೋಗೋದಾಗ್ಲಿ ಏನೂ ಮಾಡಿಲ್ಲ ಪ್ಲ್ಯಾನ್ ಇತ್ತು ಲಾಸ್ಟ್ ಇಯರ್ ಜಿಮ್ಗೆ ಹೋಗ್ಬೇಕು ಯಾಕಂದ್ರೆ ಓವರ್ ವೇಟ್ ಆಗಿತ್ತು ನಂಗೆ ನನಗೆ ಕುಂತು ಹೇಳಕ್ ಬರ್ತಿದ್ದಿಲ್ಲ ಹಂಗೆ ಫೀಲ್ ಆಗ್ತಿತ್ತು ನನಗೆ ಜಿಮ್ಗೆ ಹೋಗ್ಬೇಕು ಹಾಗೆಲ್ಲ ಪ್ಲ್ಯಾನ್ ಮಾಡಿದ್ನಿ ಬಟ್ ಬರ್ತಾ 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 ಅದು ವೇಟ್ ತಾನ ಲಾಸ್ ಆತ ಊಟದಾಗ ಏನರ ಕಡಿಮೆ ಮಾಡಿ ಊಟದಾಗೂ ಏನ್ ಕಡಿಮೆ ಮಾಡಿಲ್ಲ ನಾನು ಯಾಕಂದ್ರೆ ಬಹಳ ಮಂದಿ ತಿಳ್ಕೊತಾರ ಊಟ ಬಿಟ್ರೆ ತೂಕ ಕಡಿಮೆ ಊಟದಕ್ಕೂ ಇದಕ್ಕೂ ಏನು ಸಂಬಂಧನೇ ಇಲ್ಲ ಯಾಕಂದ್ರೆ ಮೊದಲು ಎಷ್ಟು ಊಟ ಮಾಡ್ತಿದ್ದೀನಿ ನಾನು ಈಗೂ ಅಷ್ಟ ಊಟ ಮಾಡ್ತೇನೆ ಊಟಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ ಮತ್ತ ಅನ್ನ ತಿಂದ್ರ ದಪ್ಪ ಆಗ್ತಾರ ಅಂತ ಹೇಳ್ತಾರ ಅದೇನು ಸಂಬಂಧ ಇರಂಗಿಲ್ಲ ಅನ್ನದೊಳಗೂ ಸಹಿತ ವಿಟಮಿನ್ ಇರ್ತೈತಿ ನಮ್ಮ ದೇಹಕ್ಕೆ ಎಲ್ಲಾ ಬೇಕಾ ವಿಟಮಿನ್ಸ್ ಅನ್ನಾನು ಬೇಕ ರೊಟ್ಟಿನೂ ಬೇಕ ತುಪ್ಪ ಬೇಕ ಹಣ್ಣು ಬೇಕ ಎಲ್ಲಾ ಬೇಕಾ ಮತ್ತ ನೀವು ನೋಡಿರ್ಬೋದು ಹಂಗೇನ್ರ ನಾ ಡಯಟ್ ಮಾಡಂಗಿದ್ರೆ ಹೊರಗೇನು ತಿಂತಿರಕ್ಕಿಲ್ಲ ಮೋಮೋಸ್ ತಿಂತಿರಕ್ಕಿಲ್ಲ ಆಮೇಲೆ ನೂಡಲ್ಸ್ ಮ್ಯಾಗಿ ಗೋಬಿ ಮಂಚೂರಿ ಹೆರಿಡಿಟಿ ಏನ್ ಹೇಳಕ್ ಆಗಂಗಿಲ್ಲ ಒಬ್ಬೊಬ್ಬರದ ಪ್ರಕೃತಿ ಅಂದ್ರ ಆಗಂಗಿಲ್ಲ ಒಬ್ಬೊಬ್ರ ಸಣ್ಣ ಆಗಂದ್ರು ಆಗಂಗಿಲ್ಲ ನಂದು ಹೆಂಗ ತನ್ತನ ದಪ್ಪ ಆತ ತನ್ತನ ವೇಟ್ ಲಾಸ್ ಆತ ಸಣ್ಣ
ಒಂದಿಷ್ಟು ದಿವಸ ಆ ಫ್ರಾಕ್ ಬಿಟ್ಟಿದ್ದಿಲ್ಲಲ್ಲ ಆಕೆ ಬರೀ ಇದ ಒಂದು ಫ್ರಾಕ್ ಕಡೆ ಎಷ್ಟು ಸಮೀಪಿಂದಾರೆ ನೋಡ್ತಾ ಅಂತ ನಾನು ಏನ್ ಮಾಡಕ್ಕೆ ಅಂದ್ಬಿ ಸಟ್ಟೆ ತುಟ್ಟು ಅಲ್ಲ ಅದ ಮೋಮ ಅದು ಸರಿ ಬಗ 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 ಅಂತ ವರ್ಷ ಮ್ಯಾಲ ಇಡ್ಕೋದ್ ನಂಗೆ ಮ್ಯಾಲ ಇಡ್ಕೋ ನೋಡ್ರಲ್ಲಿ ಅವ್ ದೊಡ್ಡಪ್ಪ ನಂಗೆ ಇಟ್ಕೊಂಡ ಹಿಂಗ್ ಮ್ಯಾಲ ಬಸ್ ಇಲ್ಲ ನೋಡಿ ನನ್ ನೋಡ್ರಿ ಹಿಂಗ್ ಮ್ಯಾಲ ಇಟ್ಕೋ ನಡಿ ಹಿಂಗಿಡ್ಕೋ ಹಿಂಗಿಡ್ಕೋ ಹಿಡ್ಕೋ ಮ್ಯಾಲ ಇಡ್ಕೋ ಮ್ಯಾಲ ಇಡ್ಕೋ ಮ್ಯಾಲ ಇಡ್ಕೋ ಹಂಗೆ ಮ್ಯಾಲ ಇಡ್ಕೋ ಮ್ಯಾಲ ಇಡ್ಕೋ ಹಂಗಿಡ್ಕೋ ಬಾ ಏನ್ ಮಾಡಕ್ಕೆ ಚಂದ ನೋಡ ಮೊಮ್ಮಗಳು ಅಜ್ಜ ಕೂತಾರ ಅವ್ರ ಅಜ್ಜನ ಕಾಲ್ ಮೇಲೆ ಕಾಲಿಡತ ಊಟ ಮಾಡ್ಕೊಂಡ್ ಬಂದಿ ಊಟ ಮಾಡ್ಕೊಂಡ್ ಬಂದಿ ಸ್ಪರ್ಶ ಕೆಳಗ್ ಆಟ ಆಡತ್ತಾಳ ಹಿಂಗ ಹಾಕಿ ಅಲ್ಲೇ ಕೆಳಗ್ ಬಿಟ್ಟು ಬಂದೇನಿ ಕತ್ತಲ್ ಕತ್ತಲ್ದ ಕೂತೀನಿ ಕರೆಂಟ್ ಗೀತಿ ಇವತ್ತಿನ ಲಾಗ್ ಅಂತರೂ ನೋಡಿದ್ರಿ ನೀವ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅನ್ಕೋತೀನಿ ಆಮೇಲೆ ಅರ್ಬಿ ಹಾಕೋ ಸ್ಟ್ಯಾಂಡ್ ಮಾಡಿದ್ವಿ ಆಮೇಲೆ ಅರ್ಬಿ ಹಾಕೋದ ಸ್ಟ್ಯಾಂಡ್ ಮಾಡಿದ್ವಿ ಸ್ಟ್ಯಾಂಡ್ ಅಂದ್ರೆ ಹಿಂಗ ಜಗ್ಗಾಡುದ ಬಟ್ ಯುನಿಕ್ ಐತಿ ಹಿಂಗ ಹಾಕಿ ನಾವ್ ಜಕ್ಕೋಬಹುದ ಅಷ್ಟು ದೂರ ನಮ್ ಕೈ ನಿಲ್ಕಂಗಿಲ್ಲ ಹೈಟಿಗೂ ನಿಲ್ಕಂಗಿಲ್ಲ ಯೂಸ್ ಆತ ಯಾಕಂದ್ರೆ ನಮ್ಗ ಮಳೆಗಾಲ ಹತ್ತಂದ್ರೆ ಈಗ ಮಳಿ ಹತ್ತಂದ್ರ ಅರ್ಬಿ ಒಣಕಾಗ ಜಾಗ ಇದ್ದಿದ್ದಿಲ್ಲ ಕಿಡಕಿಯಾಗ ಅಲ್ಲಿ ಇಲ್ಲಿ ಇಲ್ಲಿ ಹಾಕ್ಬೇಕಿತ್ತು ಲಘು ಒಣತಿದ್ದಿಲ್ಲ ಈಗ ಹಾಕ್ಬಿಟ್ರೆ ನೀರು ಹತ್ತಂಗಿಲ್ಲ ಏನಿಲ್ಲ ಹೆಂಗ ಅನಸ್ತ ನಿಮ್ಗ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಈ ವ್ಲಾಗ್ ಅನ್ನ ನಾನು ಇಲ್ಲೇ ಏನ್ ಮಾಡಾತೀನಿ ಮತ್ ನಾಳೆ ಹೊಸ ವ್ಲಾಗ್ ಒಳಗೆ ಸಿಗೋಣಂತ ಲವ್ ಯು ಆಲ್ ಬೈ ಟೇಕ್ ಕೇರ್ ಬಾಯ್ 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 ಗುಡ್ ನೈಟ್ ಚಲೋ ಗುಡ್ 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 ನೈಟ್.